ಲಕ್ಷ್ಮೇಶ್ವರ ಪುರಸಭೆ ವ್ಯಾಪ್ತಿಯ ಶ್ರೀ ಸೋಮೇಶ್ವರ ಪಾದಗಟ್ಟಿಯಿಂದ ಹಳೆ ಬಸ್ ಸ್ಟ್ಯಾಂಡ್ವರೆಗೆ ನಡೆಯುತ್ತಿರುವ ಚರಂಡಿ ಕಾಮಗಾರಿಯು ಕಳಪೆ ಮಟ್ಟದ್ದಾಗಿದೆ. ಈ ಕುರಿತು ಸಂಬಂಧಪಟ್ಟ ಮೇಲಧಿಕಾರಿಗಳಿಗೆ ಮನವಿ ಸಲ್ಲಿಸಿದರೂ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ. ಜಿಲ್ಲಾಧಿಕಾರಿಗಳು ಮಧ್ಯಪ್ರವೇಶಿಸಿ ತನಿಖೆ ನಡೆಸಿದ್ದರೆ ಮಾರಣಾಂತಿಕ ಉಪವಾಸ ತಗರಾರು ನಡೆಸುವ ಕುರಿತು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶ್ರೀ ದಾವಲ್ ಸಾಬ್ ಮುಳಗುಂದ್ ಅವರು ದಿನಾಂಕ 22/9/2021 ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ತಿಳಿಯಪಡಿಸಿದ್ದೆವು. ಪುರಸಭೆಯ ಮುಖ್ಯಾಧಿಕಾರಿಗಳು, ಮಾನ್ಯ ತಹಸೀಲ್ದಾರರು ಹಾಗೂ ಜಿಲ್ಲಾ ನಗರಾಭಿವೃದ್ಧಿ ಕೋಶ ಯೋಜನಾ ನಿರ್ದೇಶಕ ಗಮನಕ್ಕೆ ತಂದಿದ್ದರು. ಆದರೂ ಕೂಡ ಯಾವುದೇ ಪ್ರಯೋಜನವಾಗದೆ ಯಥಾಪ್ರಕಾರ ಕಳಪೆ ಕಾಮಗಾರಿ ನಡೆದಿರುವುದು ವಿಷಾದಕರ ಸಂಗತಿಯಾಗಿದೆ ಎಂದರು. ನಂತರ ಶ್ರೀ ಮಹೇಶ್ ಬ ಕಲಘಟಗಿ ತಾಲೂಕಾಧ್ಯಕ್ಷರು ಲಕ್ಷ್ಮೇಶ್ವರ ಮಾತನಾಡಿ, ಗುತ್ತಿಗೆದಾರರ ಪರವಾಗಿ ಎಲ್ಲ ಸಿಬ್ಬಂದಿ ಕಾರ್ಯನಿರ್ವಹಿಸುತ್ತಿರುವುದನ್ನು ಖಂಡಿಸಿ ಕರವೇ ಉಪವಾಸ ಸತ್ಯಾಗ್ರಹ ಮಾಡುವಂತೆ ಕಠಿಣ ನಿರ್ಧಾರವನ್ನು ತೆಗೆದುಕೊಂಡರು. ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ದಂಡಾಧಿಕಾರಿಗಳು ಆದ ತಾವು ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ದಿನಾಂಕ 14/12/2021 ಒಳಗೆ ಗುತ್ತಿಗೆದಾರರು ಹಾಗೂ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಸೂಕ್ತ ತನಿಖೆಗೆ ಆದೇಶ ಮಾಡದೇ ಇದ್ದಲ್ಲಿ ನಾವು ದಿನಾಂಕ 14/12/2021 ಪುರಸಭೆಯ ಮುಂಭಾಗದಲ್ಲಿ ಆಮರಣಾಂತ ಉಪವಾಸ ಸತ್ಯಾಗ್ರಹವನ್ನು ಕೈಗೊಳ್ಳುವುದಾಗಿ ಈ ಮೂಲಕ ತಮ್ಮ ಗಮನಕ್ಕೆ ತರುತ್ತಿದ್ದೇವೆ ಎಂದರು. ಈ ಸಂದರ್ಭದಲ್ಲಿ ಶ್ರೀ ದಾವಲ್ ಸಾಬ್ ಮುಳಗುಂದ್ ಜಿಲ್ಲಾಧ್ಯಕ್ಷರು ಗದಗ್, ಶ್ರೀ ಮಹೇಶ್ ಬ ಕಲಘಟಗಿ ತಾಲೂಕಾಧ್ಯಕ್ಷರು ಲಕ್ಷ್ಮೇಶ್ವರ, ವೆಂಕಟೇಶ್ ಬೇಲೂರ್, ಶ್ರೀನಿವಾಸ್ ಭಂಡಾರಿ, ಸಹದೇವ್ ಕೋಟಿ, ಮಂಜುನಾಥ್ ಬಾಗಿ, ಪರಶುರಾಮ್ ಬಂಕದ್ಮನಿ, ತಿಪ್ಪಣ್ಣ ಡೋಣಿ, ಚಂದ್ರುಪಾಣಿಗಟ್ಟಿ, ಕುಮಾರ್ ತೇಜುಗೌಡ, ಉದ್ದಿನ್ ಗೌಡ, ಕುಮಾರ್ ಪ್ರದೀಪ್ ಮುಳಗುಂದ್, ನಾಸೀರ್ ಖಾನ್, ಕಿತ್ತೂರು ಬಸನ್ಗೌಡ್ ಮುನ್ನಂಗಿ, ಮಲ್ಲಿಕಾರ್ಜುನ್ ಬುದಿಯಾಳ್ ಉಪಸ್ಥಿತರಿದ್ದರು. ವಾಪಸ್ ನಮಗೂ ಜೀವ ಬೆದರಿಕೆ, ಅದಕ್ಕೆ ಸಂಬಂಧಪಟ್ಟಿದ್ದ ರೆಕಾರ್ಡ್ಸ್ ಎಲ್ಲ ನಮ್ಮ ಹತ್ರ, ಯಾವುದೇ ಸುಳ್ಳು ಸುಳ್ಳು ಆರೋಪ ಅಂತ ನಾವು ಮಾಡಾಗತ್ತಿ. ಅದಕ್ಕೆ ನೋಡಿ ಸರ್, ಈಗ ಈ ಕಾಮಗಾರಿ ಬಂದಾದ್ರೆ ಈ ಲಕ್ಷ್ಮೇಶ್ವರ ಮುಖ್ಯ ಪಾರ್ಟಿ ಒಳಗೆ ಅಕ್ರಮ ಅನ್ನೋದು ತುಂಬಾ ತುಳುಕಾಗುತ್ತೆ. ಇದರ ಬಗ್ಗೆ ನಮ್ಮ ಸಮಕ್ಷಮ ರಕ್ಷಣಾ ವೇದಿಕೆ ಸಮಕ್ಷಮದ ಅಲ್ಲಿ ಸ್ಪಾಟ್ ಒಳಗೆ ತನಿಖೆ ಆಗ್ಬೇಕು. ಆ ತನಿಖೆ ಆಗಲಿಲ್ಲ ಅಂದ್ರೆ 14ನೇ ತಾರೀಕಿನ ದಿನ ರೀ ಮಾನ್ಯ ಜಿಲ್ಲಾಧಿಕಾರಿಗಳು ಬರೋವರೆಗೂ ನಮ್ಮ ಉಪವಾಸ ಸತ್ಯಾಗ್ರಹ ಬೆಳಗಿರ್ಲಿ. ನಾವು 14ನೇ ತಾರೀಕಿನ ಪುರಸಭೆ ಎದುರುಗಡೆ ನಮ್ಮ ರಕ್ಷಣಾ ವೇದಿಕೆ ವತಿಯಿಂದ ನಾವು ಉಪವಾಸ ಸತ್ಯಾಗ್ರಹ ಸತ್ಯಾಗ್ರಹ.